ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ನಾಲ್ಕು ಹಂತಗಳಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆ ಬಾರಿ ಬದಲಾವಣೆ ಆಗುವ ಕ್ಷೇತ್ರಗಳ ಟಿಕೆಟ್ ಕಡೆ ಹಂತದಲ್ಲಿ ಬಿಜೆಪಿಯಲ್ಲಿ ಶುರುವಾಗಿದೆ ಲಾಭ ಲಾಭಾನಷ್ಟದ ಲೆಕ್ಕಾಚಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಾಂಗ್ರೆಸ್ ಅವ್ರದ್ದು ಒಂದ್ ದಿಕ್ಕಾದ್ರೆ ಬಿಜೆಪಿಯವ್ರದ್ದು ಒಂದು ಮತ್ತೊಂದು ದಿಕ್ಕು ಸೂಪರ್ ಸುಪ್ರೀಂ

ಕನ್ವಿನ್ಸ್ ಮಾಡಬೇಕು ಟಿಕೆಟ್ ಕೊಡಬೇಕಾದ್ರೆ ಟಿಕೆಟ್ ಆಕಾಂಕ್ಷಿಗಳನ್ನ ಕನ್ವಿನ್ಸ್ ಮಾಡ್ಬೇಕು ಯಾವಬಾರದು ಬಿಜೆಪಿಯವರು ಯಾವ ಕಾಣ್ತಾ ಇತ್ತಿ ನಾಲ್ಕಂತ ಮುಗಿಸಬಹುದಾಗಿತ್ತು ಎರಡು ಅವರು ಫ್ರೀ ಆಗಿ ಬಿದ್ದಿರಂಗ್ರೆ ಮೇಲೆ ಮೋದಿ ಅಮಿತ್ ಶಾ ಈ ಸಂಸದ ಈ ಮಂಡಳಿ ಸಭೆ ಆಗ್ಬೇಕಲ್ಲ ನಾಲ್ಕಂತ ಸಿಟ್ರಿ ಹೇಳಿದ್ದಾರೆ ಯಾವ ಪುರುಷಾರ್ಥಕ್ಕೆ ನಾಲ್ಕಂತ ಟಿಕೆಟ್ ಕೊಡ್ತೀರಿ ಇನ್ ಸ್ವಲ್ಪ ಜನ ಫಸ್ಟ್ ಲಿಸ್ಟ್ ಆದ್ಮೇಲೆ ಇಡೀ ವಿಶ್ವದ ಶಕ್ತಿಶಾಲಿ ಪಕ್ಷ ದೊಡ್ಡ ಪಕ್ಷ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ನಮಗೆ ನಾಯಕರು ಸ್ಟ್ರಾಂಗ್ ರಾಹುಲ್ ಗಾಂಧಿ ವೀಕು ಅಂತಿರಲ್ಲ ನೀವು ಸ್ಟ್ರಾಂಗ್ ಆಗಿರೋ ಯಾಕೆ ನಾಕಂತ ಬಿಡ್ತಾ ಇದೀರಿ ಇವ್ರು ಏನ್ ಮಾಡ್ತಾರೆ ಇವರು ಅದೇ ಕೆಲಸ ಮಾಡ್ತಾವ್ರೆ ಬಿಜೆಪಿ ಅವರು ಅಂದ್ರೆ ಕನ್ವೆನ್ಸ್ ಇವರು ಕೊಟ್ಟಿದ್ವಿ ಚುನಾವಣೆ ಮಾಡಿ ಅಂತ ಕನ್ವೆನ್ಸ್ ಮಾಡಬೇಕೆ ಬರ್ತು ಕನ್ಫ್ಯೂಸ್ ಮಾಡ್ತಾವ್ರೆ ನನ್ಗೆ ಟಿಕೆಟ್ ಹೋಗಿ ಅವ್ನ ಯಾವ ಪಾರ್ಟಿಗೆ ಹೋಗಂಗಿಲ್ವಲ್ಲ ಯಾವ ಮಾರಂಗ್ ವೇಟ್ ಮಾಡ್ಬೇಕು ಕನ್ಫ್ಯೂಸ್ ಮಾಡ್ತಾವ್ರೆ ಅಷ್ಟೊತ್ತಿಗೆ ಆ ಕ್ಷೇತ್ರದ ಬೇರೆ ಅನುಕೂಲ ಮಾಡಿರ್ತಾರೆ ಕನ್ವಿನ್ಸ್ ಮಾಡಿ ಮಾಡೋದು ರಾಜಕಾರಣ ಕನ್ಫ್ಯೂಸ್ ಮಾಡಿ ಮಾಡೋದು ರಾಜಕಾರಣ ಅಲ್ಲ ಅದು ಬೇರೆ ಟೈಪ್ ನಾಲ್ಕು ಅಂತ ನಾನು ಅನ್ಕಂಡೆ ಅಯ್ಯೋ ದೇವ್ರೆ ಅಂತ ಜಟಿಲವಾದಂತದ್ದು ಏನಿದೆ ಕನ್ವಿನ್ಸ್ ಮಾಡಿದ್ರೆ ಗೆಲ್ತಿರಿ ಕನ್ಫ್ಯೂಸ್ ಮಾಡಿದ್ರೆ ಸೋಲ್ತಿರಿ ಇಲ್ಲ ನೀವು ನೆಕ್ಸ್ಟ್ ಏನೋ ಎಮ್ ಎಲ್ ಆಗಿ ಇಲ್ಲ ನೀವು ಮಾಡಿ ಇಲ್ಲ ಚುನಾವಣೆ ಮಾಡಿ ನಿಗಮ ಏನೋ ಮಾಡ್ಬೇಕಲ್ಲ ಕನ್ವಿನ್ಸ್ ಇವ್ರು ಕನ್ಫ್ಯೂಸ್ ಹ್ಞೂ ಅಟ್ಲೀಸ್ಟ್ ಟೈಮ್ ಇರುತ್ತೆ ಕನ್ವಿನ್ಸ್ಗೆ ಕನ್ವಿನ್ಸ್ಗೆ ಮಾಡ್ತಿಲ್ಲ ಕನ್ಫ್ಯೂಸ್ ಮಾಡ್ತಾವ್ರೆ ಆ ಕನ್ಫ್ಯೂಸ್ ಮಾಡಕ್ಕೆ ಹೋದ್ರೆ ಗೊತ್ತಲ್ಲ ಉಲ್ಟಾ ಹೊಡೆಯುತ್ತೆ ಉಲ್ಟಾ ಹೊಡಿತಾರೆ ಬಟ್ ಇದು ಬಿಜೆಪಿಗೆ ವರ ಹೌದು ಹೇಗೆ ಈ ಅವರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಪಟ್ಟಿ ಬಿಟ್ಬಿಡ್ತಾರೆ ಅವರು ನಾಮಿನೇಷನ್ ಆದ್ಮೇಲೆ ಇವರು ಚೇಂಜ್ ಮಾಡಕ್ ಆಗಲ್ಲ ಕಾಂಗ್ರೆಸ್ ಜೆಡಿಎಸ್ ಅವರು ಅದು ವರ ಅದೇ ಲೆಕ್ಕಾಚಾರ ಇವ್ರದ್ದು ಶಾಪ ಯಾವುದು ಹ್ಮ್ ರೆಬಲ್ ಆಗೋದೇ ಗುರು ನಾನ್ ಯಾವ ಮಾಡ್ಸಿದ್ರಲ್ವಾ ನಾನ್ ತೀರ್ಸಿನ್ ಬಿಡಲ್ಲ ಹ್ಮ್ ಶಾಪ್ ಹೋಗುವುದು ಬಟ್ ಇದು ಬೇಕಾಗಿರ್ಲಿಲ್ಲ ಇದು ಬಿಜೆಪಿಯ ಮಟ್ಟಿಗೆ ನಾಲ್ಕು ಹಂತದ ಟಿಕೆಟ್ ಘೋಷಣೆ ಇದೆಯಲ್ಲ ಬಟ್ಟಿ ಬಿಡುಗಡೆ ಇದೆಯಲ್ಲ ಇದು ಬಿಜೆಪಿ ಕನ್ವಿನ್ಸ್ ಮಾಡೋಕ್ಕಿಂತ ಕಾರ್ಯಕರ್ತರನ್ನ ಕನ್ಫ್ಯೂಸ್ ಮಾಡಕ್ ಹೊರಟವ್ರೆ ಅಂತ ಇನ್ನ ಇನ್ನ ಹತ್ತು ದಿನ ನಿಮ್ಗೆ ಗೊತ್ತಿರ್ಲಿ ಬಿಡ್ಬೇಕಲ್ಲ ಸೆಟ್ಟಿಂಗ್ ಎಮ್ ಎಲ್ ಎಗೆ ಫಸ್ಟ್ ಲಿಸ್ಟ್ ಅಲ್ಲಿ ಟಿಕೆಟ್ ಆಯ್ತಾ ಯಾರ ಆಯ್ತಾರ ಅವ್ರು ಬಚಾವ್ ಸೆಕೆಂಡ್ ಲಿಸ್ಟ್ ಕಾದ್ರಾ ಡೌಟ್ ಓಕೆ ಅದು ಓಕೆ ಇನ್ ಮೂರು ನಾಲ್ಕು ಅನ್ಕೊಂಡ್ರೆ ಅಲ್ಲೇನೋ ಶಾಕ್ ಇರ್ತದೆ ಮುಗಿದ ಕತೆ ಅಂತ ಮುಗಿದ ಕತೆ ಎರಿಯೋ ವೀಕ್ಷಕ್ರೆ ನಾವು ನಮಗೆ ಕಂಡಂದನ ಈ ರವಿ ಕಾಣೋದನ್ನ ಕವಿ ಕಂಡ ನಂಗೆ ನಾವು ವಾಟ್ ನೆಕ್ಸ್ಟ್ ಅಂತ ಚರ್ಚೆ ಮಾಡ್ತಾ ಇದೀವಿ ಇದನ್ನ ಸಿ ಟಿ ರವಿ ಹೇಳಿರೋದಲ್ಲ ಹ್ಮ್ ಹೌದು ನಾಲ್ಕು ನಾಲ್ಕಂತಲ್ಲಿ ಬಿಡುಗಡೆ ಆಗುತ್ತೆ ಅಂತ ಸಿ ಟಿ ರವಿ ಕಾಣೋದನ್ನ ನಾವು ಒಂಥರ ಈ ಕವಿಗಳಿದಂಗೆ ಜರ್ನಲಿಸ್ಟ್ಗಳು ನಾವು ಕಂಡೀವಿ ನಾವು ಹೇಳಿದೀವಿ ತಮ್ಗೆ ಅನ್ಸುತ್ತೆ ಈ ನಾಲ್ಕು ಹಂತದಲ್ಲಿ ಪಟ್ಟಿ ರಿಲೀಸ್ ಮಾಡೋ ಬಿಜೆಪಿ ಲೆಕ್ಕಾಚಾರ ಕನ್ವಿನ್ಸ್ ಮಾಡೋಕ್ಕಿಂತ ಕನ್ಫ್ಯೂಸ್ ಮಾಡದ್ ಕಾಣ್ತಾ ಇದೆ ನಮಗೆ ತಾವೇನು ಹೇಳ್ತೀರಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ